श्री महिष मर्दिनी देवस्थान बैलूर श्री मंजूषा भजना मंडली चिप्पाड़ी माया कामतीश्वर नगर मणिपाल नेतृत्व में भजना तरबेती भजना कार्यक्रम बैलूर श्री महिष मर्दिनी देवस्थान जरूरी कार्यक्रम उडुपी जिला महिला बीजेपी महिला मोर्चा अध्यक्ष वीना शेट्टी उद्घाटिसिदरु इंत भजना कार्यक्रम उडुपी जिले एल्लेडे नडेयलि भजने नम्मन्न भगवंतन सानिध्य कोंडोयुत्तदे ಜಂಜಾಟದ ಬದುಕಿನಿಂದ ಹೊರಬರಲು ನಮಗೆ ಭಗವಂತ ಮಾರ್ಗದರ್ಶನ ಮಾಡುತ್ತಾನೆ ಭಕ್ತಿ ಮಾರ್ಗದಲ್ಲಿ ಹೋಗಲು ಭಜನೆ ಬಹು ಪ್ರಾಮುಖ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರಾದಂತ ನಿತ್ಯನಂದ ಉಳಕಾಡವರು ಮಕ್ಕಳಿಗೂ ಭಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಭಜನೆ ಕೇಳುವಾಗ ದೇವರ ಅನುಭವವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಬಯಲುರಿದರ ಮುಕ್ತೇಶ್ವರರಂತ ಮೋಹನ್ ಶೆಟ್ಟಿ ದೇವಸ್ಥಾನದ ಆಡಳಿತ ಮಂಡಳಿಯ ರಮೇಶ್ ಶೆಟ್ಟಿ ಕಾಪು ಬಿಜೆಪಿ ಮಂಡಲ ಅಧ್ಯಕ್ಷರಾದಂತ ಶ್ರೀಕಾಂತ್ ನಾಯಕ್ ತಾರಣಾತ್ ಮೇಸ್ಥ ಸರೋಜ ಶೆಟ್ಟಿಗಾರ್ ಶಾಲಿನಿ ನಾಯಕ್ ರಮೇಶ್ ಶೆಟ್ಟಿ ಕಳತೂರು ಮೋಹಿನಿ ಭಟ್ ಸುರೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಸಿಂಹ ತ್ರಿಭುವನ ಜನನಿ ಬಾರಂ ರಮ ಅಮ್ಮ ಮಹಿಷಾ ತನ್ನ ಯಶಸ್ಸಿನ ಪ್ರತಿ ಹೆಜ್ಜೆಯಲ್ಲೂ ಅವರು ತಾಯಿಯ ಪಾತ್ರವನ್ನ ಬಹಳ ಸ್ಮರಿಸುತ್ತಾರೆ ತನ್ನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ತಾಯಿ ಇದ್ರೇನೆ ಅವರಿಗೆ ಸಮಾಧಾನ ತಾಯಿಯನ್ನ ಪ್ರತಿ ಕಾರ್ಯಕ್ರಮಗಳಿಗೂ ಕೂಡ ಅವರು ಕರ್ಕೊಂಡು ಹೋಗ್ತಾರೆ ಇನ್ನು ಜನ್ಮಭೂಮಿಯ ಋಣವನ್ನ ತೀರಿಸಲಿಕ್ಕೆ ಅವರು ಭಜನಾ ಸಂಸ್ಕೃತಿಯನ್ನ ಪೋಷಿಸಿ ಬೆಳೆಸುವ ಕಾಯಕದಲ್ಲಿ ತನ್ನನ್ನ ಸಮರ್ಪಿಸಿಕೊಂಡಿದ್ದಾರೆ ಅದರಂತೆ ಅವರಿಗೆ ತನ್ನ ಸಾಮರ್ಥ್ಯದ ಮೇಲೆ ಅಪಾರವಾದ ನಂಬಿಕೆ ವಿಶ್ವಾಸ ಹೀಗೆ ಇವರ ಸಾಧನೆ ಶ್ರದ್ಧೆ ಪರಿಶ್ರಮದ ಫಲವಾಗಿ 2020ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ದೇವಸ್ಥಾನದ ಒಂದೇ ಭಾಗದಲ್ಲಿ ಈ ಕಾರ್ಯಕ್ರಮ ಆಗದೆ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರ ಇಂತಹ ಭಜನಾ ತರಬೇತಿಗಳಾಗಿರಬಹುದು ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇರಲಿ ಅಂತ ಹೇಳಿ ನಾನು ತಾಯಿ ಜಗನ್ಮಾತೆಯ ಹತ್ರ ಬೇಡಿಕೊಳ್ಳುತ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನವವಿದ ಭಕ್ತಿಗಳಲ್ಲಿ ಭಜನೆಗೆ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ ಭಜನೆಯಲ್ಲಿ ಕೂತಾಗ ನಾವು ಎಲ್ಲೋ ಭಗವಂತನ ಸಾನ್ನಿಧ್ಯಕ್ಕೆ ಹೋಗುತ್ತೇವೆ ಭಗವಂತನ ಆಶ್ರಯದಿಂದ ಕೂಡ ಯಾಕಂದ್ರೆ ನಾವು ಸಣ್ಣದಿರುವಾಗ ಪ್ರತಿ ಮನೆಯಲ್ಲಿ ಕೂಡ ತಾಳ ಹಾಕಿ ಭಜನೆ ಮಾಡಿದ್ರೆ ನಮಗೆ ಊಟ ಇಲ್ಲ ಅಂತ ಕಾಲ ಇತ್ತು ಈಗ ಭಜನೆ ಬಿಟ್ಟು ಮನೆಯಲ್ಲಿ ತುಳಸಿ ಕಟ್ಟೆ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಬಹಳಷ್ಟು